ಆಮೇಲೆ ಮನವಿ ಕೊಡೋದಾದ್ರೆ ಆಮೇಲೆ ಕೊಡಬಹುದು. ಪ್ಲೀಸ್ ಕೂತ್ಗಳಿ ದಯಮಾಡಿ, ಎಲ್ಲ ರೈತ ಸಂಘದವರೆಲ್ಲ ಕೂತ್ಗಳಿ, ಮನವಿ ಸ್ವೀಕಾರ ಮಾಡಿ ಆಮೇಲೆ ನಾವು ಹೋಗೋದು ಇಲ್ಲಿಂದ ನಡ್ರಿ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ ಎನ್ ರಾಜಣ್ಣ ಅವರೇ, ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಶ್ರೀ ಶ್ರೇಯಸ್ ಪಟೇಲ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಸಿಮೆಂಟ್ ಮಂಜುನಾಥ್ ಅವರೇ, ಎಲ್ಲ ಸಚಿವರಾದಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ನೀರಾವರಿ ಇಲಾಖೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ನಾವೆಲ್ಲರೂ ಸೇರಿ ಎತ್ತಿನ ಒಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆ ಎರಡು ಹಂತಗಳಲ್ಲಿ ಕಾರ್ಯಗತ ಆಗ್ತದೆ. ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ. ಎರಡನೇ ಹಂತದ ಯೋಜನೆ ಪ್ರಾರಂಭ ಆಗಿ ಇನ್ನು 2026-27ಕ್ಕೆ ಮುಗೀತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಕೊಳ್ಳಬಾರದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಜನರಲ್ಲಿ ಅನುಮಾನವನ್ನ ಸಂಶಯವನ್ನ
ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆಧಾರರಹಿತವಾದಂತ ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವೇ ಹೊರತು ಯಾವುದು ಕೂಡ ಸತ್ಯ ಇಲ್ಲ. ಈಗ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ, ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಇವತ್ತು ಮೊದಲನೇ ಹಂತದ ಯೋಜನೆ ಮುಗಿದಿದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ಎತ್ತಿನ ಹೊಳೆ ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ. ಅವತ್ತು ಜನಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್. ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯಿತು, ಶಂಕುಸ್ಥಾಪನೆ ಆಯಿತು, ಶಂಕುಸ್ಥಾಪನೆ ಭೂಮಿ ಪೂಜೆ. ಆಗ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದರು, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿದ್ದರು. ಯಾಕೆ ಮುನಿಯಪ್ಪನವ್ರಿ, ನೀವು ಸ್ವಲ್ಪ ಸಹನೆ ಕಳ್ಕೊಬಿಡ್ತೀರಲ್ಲ. ಎಲ್ಲ ಹೇಳ್ತೀನಿ, ಸ್ವಲ್ಪ ಇರ್ರಿ. ಯು ಆರ್ ಲೂಸಿಂಗ್ ಯುವರ್ ಟೆಂಪರ್ ಅನ್ನೆಸ್ಸರಿಲಿ. ಮೊಯ್ಲಿಯವರು ಆಗ ಅಧ್ಯಕ್ಷರಾಗಿದ್ರು. ಈ ಯೋಜನೆ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಕೆ ಎಚ್ ಮುನಿಯಪ್ಪನವರು, ಸಾಕ ಇನ್ನೊಂದು ಸರಿ ಹೇಳ, ಕೆ ಎಚ್ ಮುನಿಯಪ್ಪನವರು, ಸುದರ್ಶನ್ ಅವರು, ನಜೀರ್ ಅಹಮದ್ ಅವರು, ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಹೊಳೆ ಯೋಜನೆ ಆಗಬೇಕು. ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ. ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆ ಇದೆಯಲ್ಲ, ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು. ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು, ಹಣ ಕೊಟ್ಟಿದ್ದು ನಾವು, ಟೆಂಡರ್ ಕರೆದದ್ದು ನಾವು. ಇಲ್ಲೇ ಎಂ ಬಿ ಪಾಟೀಲ್ ಇದ್ದಾರೆ, ಮೊಯ್ಲಿಯವರು ಇದ್ದಾರೆ, ಕೆ ಎಚ್ ಮುನಿಯಪ್ಪ ಇದ್ದಾರೆ. ಕೋಲಾರ ಜಿಲ್ಲೆ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ, ನಾರಾಯಣ ಸ್ವಾಮಿ, ನಂಜೇಗೌಡ, ಮಂಜುನಾಥ, ಅವರೆಲ್ಲರೂ ಕೂಡ ಇದ್ದಾರೆ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ರೂರಲ್ಲು, ಹಾಸನ, ರಾಮನಗರ, ಈ ಏಳು ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಏಳು ಜಿಲ್ಲೆಗಳಿಗೆ. ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಅವ್ರಿಗೆ ಕುಡಿಯೋ ನೀರನ್ನು ಕೊಡಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಆಮೇಲೆ ತುಮಕೂರು, ಆಮೇಲೆ ಈ ಶಿವಲಿಂಗೇಗೌಡ ಇದಾನಲ್ಲ, ಅರಸೀಕೆರೆಗೆ ನಮಗೂ ಬೇಕು, ಕೆರೆಗಳು ತುಂಬಿಸಬೇಕು ಅಂತೇಳಿ ಶಿವಲಿಂಗೇಗೌಡ, ಹಾಸನ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಆಮೇಲೆ ಚಿಕ್ಕಮಗಳೂರು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸುಮಾರು 24.01 ಟಿಎಂಸಿ ನೀರು ಬೇಕಾಗ್ತದೆ. 527 ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಬರಪೀಡಿತ ಪ್ರದೇಶಗಳಿವು,
ಕುಡಿಯ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ಈ ಜಿಲ್ಲೆಗಳಿಗೆ. ನಾನು ಜಯಚಂದ್ರನು ಮರೆತುಬಿಟ್ಟೆ, ಜಯಚಂದ್ರನು ಕೂಡ ಅವರು ತುಮಕೂರಿಗೆ ಹೇಳ್ತಾ ಇದ್ರು. ಆಮೇಲೆ ನನಗೆ ಹೇಳಿದ್ರು ಇವೆಲ್ಲ ಜಿಲ್ಲೆಗಳನ್ನು ಸೇರಿಸ್ ಮಾಡೋಣ, ಎಷ್ಟು ನೀರು ಬೇಕಾಗ್ತದೆ, 24.01 TMC ನೀರು ಬೇಕಾಗ್ತದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ, 14.56 TMC ನೀರು ಬೇಕಾಗ್ತದೆ. ಮನೆಗಳು ತುಂಬಿಸ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ, 9.9, ಸುಮಾರು 10 TMC ನೀರು, ಸುಮಾರು 10 TMC ನೀರು ಕೆರೆಗಳು ತುಂಬಿಸ್ಲಿಕ್ಕೆ ಬೇಕಾಗ್ತದೆ. ಇದು ಮೂಲತಃ ಕುಡಿಯೋ ನೀರಿನ ಯೋಜನೆ, ಜನರಿಗೆ ಕುಡಿಯೋ ನೀರನ್ನು ಕೊಡಬೇಕು. ಸುಮಾರು 75-76 ಲಕ್ಷ ಜನರಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಜನೆ, 75-76 ಲಕ್ಷ. ನಾನು ಮೊನ್ನೆ ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವರೆಲ್ಲ ಕೃಷ್ಣ ಬೈರೇಗೌಡ, ಈ ಮುನಿಯಪ್ಪ ಇವರೆಲ್ಲ ನಮಗೆ ನೀರು ಸಿಕ್ಕೋದಿಲ್ಲ, ಕೋಲಾರಕ್ಕೆ ಸಿಕ್ಕೋದಿಲ್ಲ ನೀರು, ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕೋದಿಲ್ಲ ಕುಡಿಯ ನೀರು ಅಂತೆಲ್ಲ ಸಂಶಯವನ್ನು ವ್ಯಕ್ತ ಮಾಡಿದ್ರು. ಅದಕ್ಕೆ ನಾನು ನಮ್ಮ MD ವಿಶ್ವೇಶ್ವರಯ್ಯ ಅಭಿವೃದ್ಧಿ ನಿಗಮದ MDಯನ್ನು ಕರೆದು ಮಾತಾಡಿದೆ, ಚರ್ಚೆ ಮಾಡಿದೆ. ಈ 10 ವರ್ಷ ಆಯಿತು ಪ್ರಾರಂಭ ಮಾಡಿ, ಯಾಕಂದರೆ 2014 ನಾವು ಭೂಮಿ ಪೂಜೆ ಮಾಡಿದ್ದು, ಇವತ್ತು 2024. ಈ 10 ವರ್ಷದಲ್ಲಿ ಎಷ್ಟು ನೀರು ಹೋಗಿದೆ, ಎಷ್ಟು ನೀರು ಸಿಕ್ಕಿದೆ? ಅವ್ರು ಹೇಳಿದ್ರು, MD ಹೇಳಿದ್ರು, ಸುಮಾರು ಸರಾಸರಿ 19 TMC ನೀರು ಸಿಕ್ಕಿದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗಿರೋದು, 14 TMC. ಮತ್ತೆ ಕುಡಿಯ ನೀರಿಗೆ ನಿಮ್ಗೆ ಯಾಕೆ ತೊಂದರೆ, ಕೋಲಾರದವ್ರಿಗೆ ಯಾಕೆ ಸಂಶಯ ಮಾಡ್ತೀರಿ? ಹೇಳಪ್ಪ ಇಲ್ಲಿ ನಾರಾಯಣ ಸ್ವಾಮಿ, ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಮಾತಾಡಕ್ ಹೋಗ್ಬೇಡಿ. ನೀವು ತಾಂತ್ರಿಕ ಯಾರು, ತಾಂತ್ರಿಕ ಅವ್ರ ತಾನೆ, ಇಂಜಿನಿಯರ್ ತಾನೆ, ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್. ನೀವು ಆರ್ ಯು ಎ ಟೆಕ್ನಿಕಲ್ ಎಕ್ಸ್ಪರ್ಟ್? ನೋ, ಸುಮ್ಮನೆ ಪತ್ರಿಕೆಯಲ್ಲಿ ಹೇಳ್ತೀರಿ. ಬಟ್ ಇಲ್ಲಿವರೆಗೆ ಸರಾಸರಿ 19 TMC ನೀರು ಹರಿದಿದೆ. ಬೇಕಾಗಿರೋದು ಕುಡಿಯ ನೀರು ಬೇಕಾಗಿರೋದು 14 TMC. ಆದರೆ ಇನ್ನೂ 5 TMC ನೀರು ಬೇಕು. 10 ವರ್ಷದಲ್ಲಿ 24 TMC ಬದಲು 19 TMC ನೀರು. ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಹಳ್ಳಿಗಳಿಂದ ನೀರು ಸಿಗ್ತದೆ ಅಂತಕ್ಕಂಥ ನಮಗೆ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ನಾನು. ಕೆ ಶಿವಕುಮಾರ್ ಕೂಡ ಸರ್ವೆ ಮಾಡಕ್ಕೆ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಎಲ್ಲಿ ನೀರು ಸಿಗ್ತದೆ ಹಳ್ಳಿಗಳಲ್ಲಿ, ಕೆಳಗಡೆ ಹಳ್ಳಗಳಲ್ಲಿ ನೀರು ಸಿಗ್ತದೆ ಅದನ್ನು ತಕ್ಕಬಂದು ಕುಡಿಯ ನೀರನ್ನೂ ಕೊಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಸ್ಥೆ ಪಟ್ಟಿಗೆಬೇಕಾದಂಥ ಅಗತ್ಯ ಇಲ್ಲ. ಎಷ್ಟೇ ದುಡ್ಡು ಖರ್ಚಾಗಲಿ ಕುಡಿಯ ನೀರನ್ನು ಕೊಡ್ತೀವಿ, 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈ ಭೂಮಿ ಪೂಜೆ ಆಯ್ತಲ್ಲ, ಅವತ್ತಿನಿಂದ ಟೀಕೆ ಮಾಡೋದು. ಯಾರು ಟೀಕೆ ಮಾಡೋದು? ಈ BJP ಅವರು, ಓಲಿ BJP JDS ಇಬ್ರು ಸೇರ್ಕೊಂಡು ಆಯ್ತಲ್ಲ. ನಾವು ಇವತ್ತಿನವರೆಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ. ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಬಹಳ
ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದಾ? ಆಗ್ಬೋದೇನ್ರಿ? ಆಗ್ಬೋದ ಮುನಿಯಪ್ಪನವ್ರೇ? ಸೊ ಅದರಿಂದ ಇದು ಯಾಕೆಂತಂದ್ರೆ ಈ ಟೀಕೆ ಟಿಪ್ಪಣಿಗಳು ಬಹಳ ಬಯಸ್ಕೊಂಡಿದೀವಿ. ಎಂ ಬಿ ಪಾಟೀಲು, ನಾನು, ಮೊಯ್ಲೆಯವರು ಎಲ್ಲ ಬಯಸ್ಕೊಂಡಿದೀವಿ. ಡಿ ಕೆ ಶಿವಕುಮಾರ್ ಎಲ್ಲ ಬಯಸ್ಕೊಂಡು ಈಗ ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ. ಅವ್ರ ಇಂಥ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಮನಸ್ಸು ಮಾಡಲ್ಲ. ನಾಲ್ಕು ವರ್ಷ, ಐದು ವರ್ಷಗಳ ಕಾಲ ಏನು ಖರ್ಚು ಮಾಡಲಿಲ್ಲ. ಅಲ್ಲದೆ ಇವತ್ತಿಗೆ ಇಷ್ಟೊತ್ತಿಗೆ ಮುಗಿದೋಗಿರ್ತಿತ್ತು ಯೋಜನೆ. ನಾವು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಈ ಎತ್ತಿನ ಏಳು ಯೋಜನೆಯನ್ನ ಸಂಪೂರ್ಣ ಮಾಡಿ ನಾವು ಯಾವ ಉದ್ದೇಶಿತ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡ್ತೀವಿ, ಯಾವ ಜಿಲ್ಲೆಗಳಿಗೆ ಕೊಡ್ತೀವಿ, ಯಾವ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ದೋ ಅವೆಲ್ಲವನ್ನು ಕೂಡ ಮಾಡೇ ತೀರ್ತೀವಿ, ಅದು ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಯಾರು ಟೀಕೆ ಮಾಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇರ್ತಾರೆ, ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸಗಳು ಉಳಿತವೆ. ಯಾವಾಗಲೂ ಡಿ ಕೆ ಶಿವಕುಮಾರ್ ಹೇಳೋದು ಇದು, ಟೀಕೆಗಳು ಸಾಯ್ತವೆ, ಮಾಡದಂಥ ಸಾಧನೆಗಳು ಉಳಿತವೆ. ಅದರಿಂದ ನಮ್ಮದು ಅದೆಲ್ಲ ಉದ್ದೇಶ, ಈ ನಾಡಿನ ಜನರಿಗೆ ನೀರು ಕೊಡಬೇಕು, ಕುಡಿಯ ನೀರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದ್ದಾವಲ್ಲ, ಈ ನಾಡಿನ ಬಡವರು, ಈ ನಾಡಿನ ರೈತರು, ಈ ನಾಡಿನ ದಲಿತರು, ಈ ನಾಡಿನ ಹಿಂದುಳಿದವರು, ಈ ನಾಡಿನ ಅಲ್ಪಸಂಖ್ಯಾತರು, ಅವ್ರು ಯಾರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ತೊಂದರೆಯನ್ನು ಅನುಭವಿಸಬಾರದು, ಮೂಲ ಸೌಕರ್ಯಗಳಿಂದ ವಂಚಿತರಾಗಬಾರದು. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡೇ ತೀರ್ತೀವಿ, ಇದು ನಮ್ಮ ಬದ್ಧತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ರಾಜಕೀಯನೂ ಕೂಡ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ಐದು ಟಿ ಎಂ ಸಿ ಏನು ಡಿಫಿಸಿಟ್ ಇದೆ ನಮ್ಮ 10 ವರ್ಷಗಳಲ್ಲಿ ಅವರೇಜು, ಆ ನೀರನ್ನು ಕೂಡ ಕೆಳಗಡೆ ಇಂದ ಎತ್ತಿ ಮತ್ತೆ ಆ ನೀರನ್ನು ಕೂಡ ಕೊಡ್ತಕ್ಕಂಥ, ಯಾಕಂದ್ರೆ ಇನ್ನೂ 7-8 ಟಿ ಎಂ ಸಿ ನೀರು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಆ 7-8 ಟಿ ಎಂ ಸಿ ನೀರು ಸಿಕ್ಕೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ. ಆಮೇಲೆ ಫಾರೆಸ್ಟ್ನವ್ರಿಗೂ ಈಗಲೇ ಹೇಳ್ತೀನಿ ನಾನು, ಒಂದು ಮೀಟಿಂಗ್ ಬೇಕಾದ್ರೆ ಮಾಡೋಣ ರಾಜಣ್ಣವರೇ, ಫಾರೆಸ್ಟ್ನವ್ರ ಇಲಾಖೆ ಜೊತೆ ಒಂದು ಮೀಟಿಂಗ್ ಮಾಡೋಣ. ಯಾವ ಕಾರಣಕ್ಕೂ ತೊಂದರೆ ಕೊಡಕ್ಕೂಡುದು. ಕುಡಿಯ ನೀರಿನ ಪ್ರಾಜೆಕ್ಟ್ ಇದು, ಕುಡಿಯ ನೀರಿನ ಪ್ರಾಜೆಕ್ಟ್ಗೆ ಯಾವುದೇ ತೊಂದರೆ. ಈಗ ಎಲ್ಲ ಬಗೆಹರಿಸಿದ್ದೀವಿ, ಭೂಮಿ ಕೊಂಡು ತಗೊಳ್ತಕ್ಕಂಥದ್ದು, ಅಕ್ವಿಷನ್ ಮಾಡ್ಕೊಳ್ಬೇಕಾದ್ರೆ ತೊಂದರೆ ಆಗ್ತದೆ ಅಂತೇಳಿ ನೇರವಾಗಿ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಜೊತೆಗೆ ಈ ಏಲಕ್ಕಿ ಬೆಳೆಗಾರರಿದ್ದಾರಲ್ಲ, ಅವರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ರು ಕೂಡ ಮಾಡಿದ್ದೀವಿ. ನಾವು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮಾಡೋದ್ರ ಜೊತೆಗೆ ಈ ಕುಡಿಯ ನೀರು ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ 75-76 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತೇವೆ, ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಪಾಪ ನಿನ್ನೆ ಬಂದು ಪೂಜೆ ಎಲ್ಲ ಮಾಡಿದ್ರು, ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿ ಡಿ ಕೆ ಶಿವಕುಮಾರ್ ಶಾಸ್ತ್ರೋಕ್ತವಾಗಿ ಇವತ್ತು ಅವರ ಮುಂದಾಳತ್ವದಲ್ಲಿ ಉದ್ಘಾಟನೆ ಆಗಿದೆ. ನಾವು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.